ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆ ಈಗಾಗಲೇ 18 ವಾಹನಗಳನ್ನು ಬಳಕೆ ಮಾಡಲಾಗುತ್ತಿದ್ದು, ಇದೀಗ ಸಿಎನ್ಜಿ ಗ್ಯಾಸ್ ಬಳಕೆಯ 2 ನೂತನ ವಾಹನಗಳನ್ನು ಖರೀದಿ ಮಾಡಲಾಗಿದೆ. ಕಸ ವಿಲೇವಾರಿ ಎನ್ನುವುದು ಚಾಲೆಂಜಿಂಗ್ ಜಾಬ್ ಆಗಿದೆ. ಈ ಎಲ್ಲಾ ವಾಹನಗಳನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ನಗರದ ಸ್ವಚ್ಛತೆಯನ್ನು ಕಾಪಾಡುವ ಕೆಲಸ ಪರಿಣಾಮಕಾರಿಯಾಗಿ ನಡೆಯಬೇಕು ಎಂದು ಶಾಸಕ ಅಶೋಕ ರೈ ಅವರು ಹೇಳಿದ್ದಾರೆ. ನಗರಸಭಾ ಆವರಣದಲ್ಲಿ ಸ್ವಚ್ಛ ಭಾರತ ಯೋಜನೆಯಡಿಯಲ್ಲಿ ಖರೀದಿಸಲಾದ ರೂಪಾಯಿ 18 ವೆಚ್ಚದ ಸಿಎನ್ಜಿ ವಾಹನಗಳನ್ನು ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್ ಅವರಿಗೆ ಕೀ ಹಸ್ತಾಂತರಿಸಿ ಮಾತನಾಡಿದರು. ಪುತ್ತೂರು ನಗರಸಭಾ ವ್ಯಾಪ್ತಿಯ ಕಸ ಸಂಗ್ರಹಣೆ ಮಾಡಿ ಅದರಿಂದ ಸಿಎನ್ಜಿ ಗ್ಯಾಸ್ ಉತ್ಪಾದನೆ ಮಾಡುವ ಕಾರ್ಯ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಪುತ್ತೂರಿನ ಬನ್ನೂರಿನ ಡಂಪಿಂಗ್ ಯಾರ್ಡ್ನಲ್ಲಿ ಕೆಲವೇ ಸಮಯದಲ್ಲಿ ಕಾರ್ಯಾಚರಿಸಲಿದೆ. ಪ್ರಸ್ತುತ ಈ ಗ್ಯಾಸ್ ಉತ್ಪಾದನೆಯ ಕಾರ್ಯ ಪರೀಕ್ಷಾ ಹಂತದಲ್ಲಿದೆ. ಮುಂದೆ ನಗರಸಭೆಯ ಈ 2 ವಾಹನಗಳಿಗೆ ಇದೇ ಗ್ಯಾಸ್ ಬಳಕೆ ಮಾಡಲಾಗುವುದು. ಉಳಿದಂತೆ ಗ್ಯಾಸ್ ಅನ್ನ ಮುಕ್ತ ಮಾರುಕಟ್ಟೆ ದರದಲ್ಲಿ ಮಾರಾಟ ಮಾಡುವ ಕೆಲಸ ನಡೆಯಲಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ನಗರಸಭೆಗೆ 2 ಸಿಎನ್ಜಿ ವಾಹನಗಳನ್ನು, ಅಂದರೆ ಕಸ ವಿಲೇವಾರಿಗಾಗಿ 2 ಸಿಎನ್ಜಿ ವಾಹನಗಳನ್ನು ಇವಾಗ ಪುತ್ತೂರು ನಗರಸಭೆಯ ತೆಕ್ಕೆಗೆ ಸೇರ್ಪಡೆಯಾಗಿದೆ. ಇಷ್ಟರವರೆಗೆ ಇಲ್ಲಿರುವಂಥದ್ದು ಡೀಸೆಲ್ ವಾಹನಗಳು, ಸುಮಾರು 18 ಡೀಸೆಲ್ ವಾಹನಗಳು ಇಷ್ಟರವರೆಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದವು. ಈ ಸಲ 2 ಹೆಚ್ಚುವರಿಯಾಗಿ ಒಟ್ಟು 20 ವಾಹನಗಳು ಕಸದ ವಿಲೇವಾರಿಗಾಗಿ ಪುತ್ತೂರು ನಗರಸಭೆಯಲ್ಲಿ ಇದೆ. ಈ ಸಲ ಸಿಎನ್ಜಿಯನ್ನು ಹೊಂದಿರುವಂಥ ವಾಹನವನ್ನು ಖರೀದಿ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೂಡ ಒಂದು ನಾವು ಇಲ್ಲಿ ಬರುವಂಥ ಕಸಗಳ ಮುಖಾಂತರ ಸಿಎನ್ಜಿಯನ್ನು ಉತ್ಪಾದನೆ ಮಾಡುವಂಥ ಒಂದು ಸಣ್ಣ ಘಟಕವನ್ನು ಪುತ್ತೂರಿನಲ್ಲಿ ಆರಂಭವಾಗಿದೆ. ರೋಟರಿ ಕ್ಲಬ್ನ ಸಹಭಾಗಿತ್ವದಲ್ಲಿ ಅದು ನಡೀಲಿಕ್ಕಿದೆ. ಅದು ಇನ್ನೊಂದು ತಿಂಗಳ ಒಳಗೆ ಅದು ಕೂಡ ಕಾರ್ಯಾಚರಣೆಗೆ ಬರಲಿಕ್ಕಿದೆ. ಸೊ ಇಲ್ಲಿ ತ್ಯಾಜ್ಯ ಹೋಗಿ ಅಲ್ಲಿಂದ ಏನು ನಮಗೆ ಸಿಎನ್ಜಿ ಉತ್ಪಾದನೆ ಆಗ್ತದೆ ಅದನ್ನು ಕೂಡ ಇಲ್ಲಿಯೇ ಬಳಸುವಂತಹ ಕೆಲಸವನ್ನು ಅದರಲ್ಲಿ ಆಗ್ತದೆ. ಮತ್ತೆ ಹೆಚ್ಚುವರಿ ಅದನ್ನು ಅವರು ಬೇರೆ ಕಡೆ ಮಾರುಕಟ್ಟೆಗೆ ಮಾಡುವಂತಹ ಅಧಿಕಾರವನ್ನು ಕೂಡ ಅವರಿಗೆ ಕೊಟ್ಟಿದೆ. ಒಟ್ಟಿನಲ್ಲಿ ಪುತ್ತೂರು ನಗರಸಭೆ ಯಾವ ಮನೆಯವರಿಗೂ ಕೂಡ ಇಲ್ಲಿನ ನಿವಾಸಿಯವರಿಗೆ ಯಾರಿಗೂ ಕೂಡ ತೊಂದರೆ ಆಗ್ಬೋದು. ಆ ಸ್ವಚ್ಛತೆಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವ ಮುಖಾಂತರ ಹೆಚ್ಚುವರಿ ವಾಹನಗಳು ಇನ್ನೂ ಬೇಕಾದಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ತಗೊಳ್ಳಿಕ್ಕಿದ್ದೀವಿ. ಯಾಕಂತೇಳಿದ್ರೆ ಪುತ್ತೂರಿನಲ್ಲಿ ತುಂಬ ಲೇಔಟ್ಗಳು, ಅಂದರೆ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಪುತ್ತೂರಿನಲ್ಲಿ ಇಂಡಸ್ಟ್ರಿಗಳು ಕೂಡ ಬರ್ತಾ ಇದ್ದಾವೆ. ಈ ಎಲ್ಲ ಕಾರಣದಿಂದ ಮುಂದಿನ ಕೂಡ ಹೆಚ್ಚಿನ ವಾಹನಗಳನ್ನು ನಿಯೋಜನೆ ಮಾಡುವ ಆಲೋಚನೆಗಳು ನಮ್ಮಲ್ಲಿದೆ. ಒಟ್ಟಿನಲ್ಲಿ ಕಸದ ವ್ಯವಸ್ಥೆಗೆ ಇವು ವಿಲೇವಾರಿ ಆಗುವಂಥ ಕೆಲಸ ಅತ್ಯಂತ ಪ್ರಾಮುಖ್ಯವಾದ ಮತ್ತು ಚಾಲೆಂಜಿಂಗ್ ಜಾಬ್ ಅದು. ಎಲ್ಲಾದರೂ 2 ದಿವಸ ಕಸ ತೆಗೆಯೋರು ಇಲ್ಲ ಅಂತಾದರೆ ಮನೆಯವರು ಎಲ್ಲರಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಒಟ್ಟು ಕ್ರಿಮಿಗಳು ಮತ್ತು ರೋಗಗಳು ಬರುವ ಸಂಭವ ಇರ್ತದೆ. ಅದಕ್ಕಾಗಿ ಇದಕ್ಕೆ ಆದ್ಯತೆ ಕೊಡಲಾಗಿದೆ. ಇನ್ನಷ್ಟು ವಾಹನಗಳು ಕೂಡ ಬರುವಂಥ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಶುಚಿತ್ವದ ಬಗ್ಗೆ ಗಮನವನ್ನು ಕೊಟ್ಟು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.